ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ, ವೇಸ್ಟ್ ಅಂತ ಬಿಸಾಕುವ ವಸ್ತುಗಳಿಂದ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ಏನು ಅಂತ ಹೇಳಿ ನೋಡೋದಾದರೆ, ನೋಡಿ, ನಾವು ಪಾತ್ರೆ ತಿಕ್ಕೋಕ್ಕೆ ಬಳಸ್ತೀವಲ್ವ ಎಕ್ಸೋನ, ಆ ಎಕ್ಸೋ ಕ್ಯಾಪನ್ನು ನಾನಿಲ್ಲಿ ಬಳಸ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನು ನಾವು ಹೇಗಿದ್ರೂ ವೇಸ್ಟ್ ಅಂತ ಬಿಸಾಕ್ತೀವಿ, ಆದರೆ ಇನ್ಮೇಲೆ ನೀವು ಈ ವಿಡಿಯೋ ನೋಡಿದ ಮೇಲೆ ಯಾವುದೇ ಕಾರಣಕ್ಕೂ ಬಿಸಾಕೋದಿಲ್ಲ ಅನ್ನೋದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಅದಕ್ಕಾಗಿ ನಾನಿಲ್ಲಿ ಒಂದು ಕ್ರಾಫ್ಟ್ ಪೇಪರ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲೂ ಕಲರ್ ಒಂದು ಕ್ರಾಫ್ಟ್ ಪೇಪರ್ನ ತೊಗೊಂಡ್ಬಿಟ್ಟು ಸರ್ಕಲ್ ಹಾಕ್ಕೊಂಡಿದ್ದೀನಿ. ನಾವೇನು ಎಕ್ಸೋ ಕ್ಯಾಪನ್ನು ತೊಗೊಂಡಿದ್ವಲ್ಲ, ಅದರ ಅಳತೆಗೆ ನೋಡಿಬಿಟ್ಟು ನಾನು ಇಲ್ಲಿ ಸರ್ಕಲ್ ಹಾಕ್ಕೊಂಡಿದ್ದೀನಿ. ಅದನ್ನು ಮೂರು ಸರ್ಕಲನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ನಂತರ ಹೀಗೆ ಒಳಗಡೆ ಅಂಟಿಸ್ಬೇಕು. ಇದನ್ನು ಗಮ್ ಹಾಕಿಬಿಟ್ಟು ಮೂರಕ್ಕೂ ನಾನು ಅಂಟಿಸ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಬ್ಯಾಕ್ ಸೈಡ್ ಹೀಗೆ ಗಮ್ ಹಚ್ಚಿಬಿಟ್ಟು ನೀವು ಆ ಸೈಡ್ ಕೂಡ ಅಂಟಿಸ್ಬೋದು. ಬಟ್ ಇಲ್ಲಿ ಎಕ್ಸೋ ಅಂತ ಬರೆದಿರೋದು ಕಾಣಬಾರ್ದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಈ ಭಾಗದಲ್ಲಿ ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಸೈಡ್ ಅಂಟಿಸಿದರೆ ಸ್ವಲ್ಪ ಬಾರ್ಡರ್ ಆಗಿ ರೆಡ್ ಕಲರ್ ಕೂಡ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ಒಳಗಡೆ ಭಾಗದಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಮೂರಕ್ಕೂ ನೋಡಿ ಇದೇ ರೀತಿ ಅಂಟಿಸ್ಕೊಳ್ಳಿ. ಫ್ರೆಂಡ್ಸ್, ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ರೀಯೂಸ್ ಮಾಡುವಂತಹದ್ದು ತುಂಬಾ ವಿಡಿಯೋಸ್ ಬಂದಿದ್ದಾವೆ. ಕೆಲವರು ಎಲ್ಲ ವಿಡಿಯೋನು ನೋಡಿರ್ಬೋದು, ಇನ್ನು ಕೆಲವರಿಗೆ ವಿಡಿಯೋಸ್ ಕೆಲವೊಂದು ಮಿಸ್ ಆಗಿರ್ಬೋದು. ಅಂಥವರು ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ಆ ಎಲ್ಲ ವಿಡಿಯೋಸು ಕೂಡ ಇರ್ತವೆ. ನೋಡಿ, ಈ ರೀತಿ ಎಲ್ಲದನ್ನು ಕೂಡ ನಾವು ಹೀಗೆ ಅಂಟಿಸ್ಕೊಳ್ಬೇಕು. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಈ ರೀತಿ ಅಂಟಿಸ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಇದನ್ನೇನು ಮಾಡೋದಪ್ಪ ಅಂತ ಹೇಳಿ ನೀವು ನೋಡೋದಾದರೆ, ನೋಡಿ, ಈಗ ನಾನು ಒಂದನ್ನು ಆ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇದರಲ್ಲಿ ಒಳ್ಳೆ ಟ್ರೆಡಿಷ್ನಲ್ ಲುಕ್ ಕೊಡೋಣ ಅಂದ್ಬಿಟ್ಟು ನಾನು ಇಲ್ಲಿ ರಂಗೋಲಿನ ಬರಿತಾ ಇದ್ದೀನಿ. ನೀವು ಬೇಕಿದ್ರೆ ಇದರಲ್ಲಿ ವರ್ಲಿ ಆರ್ಟ್ ಮಾಡಬಹುದು, ಅಥವಾ ಏನಾದರೂ ಒಂದು ಡಿಸೈನ್ ಮಾಡಬಹುದು. ಹೀಗೆ ಮಾಡಿಬಿಟ್ಟು ನೀವು ನಿಮ್ಮ ದೇವ್ರ ಮನೆ ಬಾಗಿಲಿಗೋ ಅಥವಾ ಗೋಡೆಗಳಿಗೋ ಅಂಟಿಸ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ಹಾಗೆಯೇ ವಾಲ್ ಡೆಕೋರೇಟ್ ಮಾಡಲಿಕ್ಕೆ ನೀವು ಶಾಪಿಂಗ್ ಮಾಡಬೇಕಾಗಿಲ್ಲ. ಈ ರೀತಿಗಳನ್ನು ಇಂಥವುಗಳನ್ನು ಬಳಸ್ಕೊಂಡು ನೀವು ನಿಮ್ಮ ವಾಲನ್ನು ಡೆಕೋರೇಟ್ ಮಾಡ್ಕೋಬಹುದು. ನೋಡಿ, ಇವಾಗ ನಾನು ಒಂದು ಸಿಂಪಲ್ ಆಗಿರುವಂತಹ ಸ್ಮಾಲ್ ರಂಗೋಲಿ ಡಿಸೈನನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ನಿಮಗೆ ಯಾವ ಥರದ್ದು ಬೇಕೋ ಆ ಥರದ್ದು ನೀವು, ರಂಗೋಲಿ ಅಂತಲೇ ಏನಿಲ್ಲ, ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರದ್ದು ನೀವು ನಿಮಗಿಷ್ಟ ಬಂದಿರೋ ಡಿಸೈನನ್ನು ನೀವು ಮಾಡಬಹುದು. ನೋಡಿ, ಈ ರೀತಿ. ಅಥವಾ ನೀವು ನಿಮ್ಮ ಫೋಟೋಸ್, ಫ್ಯಾಮಿಲಿ ಫೋಟೋಸ್ ಇರುತ್ತಲ್ಲ, ಆ ಫ್ಯಾಮಿಲಿ ಫೋಟೋಸ್ ಕೂಡ ನೀವು ಅಂಟಿಸ್ಬಿಟ್ಟು ನೀವು ಹೀಗೆ ವಾಲ್ನ ಡೆಕೋರೇಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನೀಗ ಮೂರಕ್ಕೂ ಕೂಡ ಡಿಸೈನ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈಗ ಈ ಮೂರು ಡಿಸೈನ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತಲ್ವಾ, ಅದನ್ನು ತೊಗೊಂಡ್ಬಿಟ್ಟು ನೀವು ಕಟ್ ಮಾಡಿ ಮೂರಕ್ಕೂ ಕೂಡ ಅದನ್ನು ಅಂಟಿಸ್ಕೊಳ್ಳಿ. ನೋಡಿ, ಈ ಥರ ಸೆಂಟರಲ್ಲಿ ನೀವು ಡಬಲ್ ಸೈಡ್ ಪ್ಲಾಸ್ಟರ್ನ ಅಂಟಿಸ್ಬಿಟ್ಟು ನಂತರ ಅದರ ಮೇಲ್ಗಡೆ ಇರುವಂತಹ ಹೀಗೆ ರ್ಯಾಪರ್ನ ತೆಗೆದು ನೀವು ಹೀಗೆ ವಾಲಿಗೆ ಸ್ಟಿಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ. ನೋಡಿ, ಈಗ ನಾನು ವಾಲಿಗೆ ಇದನ್ನು ಸ್ಟಿಕ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಓಕೆ, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದಲ್ಲದೆ ಈ ಎಕ್ಸೋ ಕ್ಯಾಪ್ಗಳಲ್ಲಿ ನೀವು ಏನೇನು ಮಾಡ್ತೀರಾ ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ, ನಾವು ಹಾಗೆ ತಿಳ್ಕೊಂಡ ಹಾಗೆ ಆಗುತ್ತೆ. ನಾವು ಊದುಬತ್ತಿಯ ಈ ಬಾಕ್ಸ್ ಖಾಲಿ ಆದಮೇಲೆ ಬಿಸಾಕ್ತೀವಲ್ವ, ಅದನ್ನು ಬಿಸಾಕೋ ಬದಲು ನಾವು ರೀಯೂಸ್ ಮಾಡ್ಕೋಬಹುದು. ಹೇಗೆ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ. ನೋಡಿ, ಈಗ ನಾನು ಊದುಬತ್ತಿ ಬಾಕ್ಸಿಗೆ, ನಾನು ಖಾಲಿಯಾಗಿರೋ ಊದುಬತ್ತಿ ಬಾಕ್ಸಿಗೆ ನಾನು ಗಿಫ್ಟ್ ರ್ಯಾಪರ್ನ ನಾನು ಈ ರೀತಿ ನಾನು ಫುಲ್ ಕವರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಗಿಫ್ಟ್ ರ್ಯಾಪರ್ನ ನಾನು ಕವರ್ ಮಾಡ್ಕೊಂಡ ನಂತರ ಇಲ್ಲಿ ಕೆಲವು ನಾಲ್ಕೈದು ಪೇಪರ್ ಕಪ್ಗಳನ್ನು ತೊಗೊಂಡಿದ್ದೀನಿ. ನಾಲ್ಕು ತೊಗೊಂಡ್ರೆ ಸಾಕಾಗುತ್ತೆ.
ನೋಡಿ, ನಾನು ಇಲ್ಲಿ ಈ ಪೇಪರ್ ಕಪ್ಪನ್ನು ಈ ಬಾಕ್ಸಿಗೆ ನಾನು ಇಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ. ನೀವು ಗಮ್ ಹಾಕಿ ಕೂಡ ಅಂಟಿಸ್ಕೋಬಹುದು. ನಾನಿಲ್ಲಿ ಡಬಲ್ ಸೈಡ್ ಪ್ಲಾಸ್ಟರ್ ಇರುತ್ತಲ್ವಾ, ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನಾವು ಇದಕ್ಕೆ ಹಚ್ಕೊಂಡ್ರೂ ಸಾಕಾಗುತ್ತೆ. ಫಸ್ಟ್ ನಾನು ಎಲ್ಲ ಕಪ್ಗಳಿಗೂ ಡಬಲ್ ಸೈಡ್ ಪ್ಲಾಸ್ಟರ್ನ ಕಟ್ ಮಾಡಿ ಹಚ್ಕೊಳ್ತೀನಿ. ನೋಡಿ, ಈ ರೀತಿ ಎರಡೂ ಬದಿಯಲ್ಲೂ ಕೂಡ ನಾನು ಪ್ಲಾಸ್ಟರ್ನ ಈ ರೀತಿ ಎಲ್ಲ ಕಪ್ಪಿಗೂ ನಾನು ಈ ರೀತಿ ಅಂಟಿಸ್ಕೊಂಡು ಈ ಕಪ್ಪನ್ನು, ಈ ಪೇಪರ್ ಕಪ್ಪನ್ನು ನಾನು ಈ ಉದ್ದಿನ ಕಡ್ಡಿ ಬಾಕ್ಸಿಗೆ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಕೆಲವೊಂದಿಷ್ಟು ನಮ್ಮ ಮನೆಯಲ್ಲಿ ವೇಸ್ಟ್ ಆಗೋ ವಸ್ತುಗಳಿಂದ ನಾವು ಆರ್ಗನೈಸ್ ಮಾಡ್ಕೋಬಹುದು. ಅದು ಹೇಗೆ ಅಂತ ಹೇಳಿ ನಾನೀಗ ತೋರಿಸ್ತಾ ಇದ್ದೀನಿ. ಈ ಪೇಪರ್ ಕಪ್ ಆಗಲಿ ಅಥವಾ ಈ ಊದ್ಬತ್ತಿ ಬಾಕ್ಸ್ ಆಗಲಿ ಅಥವಾ ಈ ಗಿಫ್ಟ್ ರ್ಯಾಪರ್ ಆಗಲಿ, ಎಲ್ಲವೂ ಕೂಡ ವೇಸ್ಟ್ ಅಂತ ಬಿಸಾಕುವ ವಸ್ತುಗಳೇ ಅಲ್ವಾ. ಅವುಗಳನ್ನು ನಾವು ಯೂಸ್ ಮಾಡಿಕೊಂಡು ನೋಡಿ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ನೋಡಿ, ಈಗ ನಾನು 4 ಕಪ್ಗಳನ್ನು ಈ ರೀತಿ ನಾನು ಅಂಟಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವೇನು ಈ ಕಪ್ ಅಂಟಿಸ್ಕೊಂಡಿದ್ವಲ್ಲ, ಇದಕ್ಕೆ ನಾವು ನಮಗೆ ಏನು ಬೇಕೋ ಅವುಗಳನ್ನು ನಾವು ಈ ಕಪ್ಗಳಲ್ಲಿ ಇಟ್ಕೋಬೋದು. ಎಕ್ಸಾಂಪಲ್, ನಾವಿವಾಗ ಈ ಬೆಳಗ್ಗೆ ಅರ್ಜೆಂಟಲ್ಲಿ ನಾವು ಮಕ್ಕಳಿಗೆ ಹಾಕುವ ರಿಬ್ಬನ್ ಇರುತ್ತಲ್ವಾ, ಈ ಸ್ಕೂಲ್ಗಳಿಗೆ ಹಾಕುವಂತಹ ರಿಬ್ಬನ್ಗಳು ಹುಡುಕ್ತಿರ್ತೀವಲ್ವಾ, ನಾವು ಅಲ್ಲಿ ಇಲ್ಲಿ ಹುಡುಕೋ ಬದಲು ಈ ಥರ ಕಪ್ಗಳಲ್ಲಿ ನಾವು ಹಾಕಿದರೆ, ನೋಡಿ, ಈ ಥರ ಇಟ್ಟರೆ ಈಸಿಯಾಗಿ ನಮಗೆ ಸಿಕ್ಕಿಬಿಡುತ್ತೆ. ಬೆಳಗ್ಗೆ ಅರ್ಜೆಂಟಲ್ಲಿ ನಾವು ಹುಡುಕ್ಬೇಕಾಗಿಲ್ಲ, ಅಲ್ಲಿ ಇಲ್ಲಿ ಇಟ್ಟು ಅಂತ ಹೇಳಿ ಒಂದೇ ಕಡೆ ನಮಗೆ ಎಲ್ಲವೂ ಕೂಡ ಸಿಕ್ಕಿಬಿಡುತ್ತೆ. ನಂತರ ಈ ಪಿನ್ಗಳನ್ನು ನಾವು ಇಟ್ಕೋಬಹುದು ಅಥವಾ ಸ್ಟಿಕ್ಕರ್ಗಳನ್ನು ಇಟ್ಕೋಬಹುದು ಅಥವಾ ಇಯರ್ಬರ್ಡ್ಸ್, ಹೀಗೆ ಕೆಲವೊಂದ್ಸರಿ ಅರ್ಜೆಂಟಿಗೆ ಚೇಂಜ್ಗಳು ಕೂಡ ಬೇಕಾಗಿರುತ್ತಲ್ವಾ, ಆ ಥರ ನಾವು ಕಾಯಿನ್ಸನ್ನು ಕೂಡ ನಾವು ಇಟ್ಕೋಬಹುದು. ನಾನಿಲ್ಲಿ ರಿಬ್ಬನ್ನು ಹಾಗೆ ಪಿನ್ಗಳನ್ನು, ಸೇಫ್ಟಿ ಪಿನ್ಗಳನ್ನು ಹಾಗೆಯೇ, ಇನ್ನೊಂದರಲ್ಲಿ ಕಾಯಿನ್ಸ್ಗಳನ್ನು ಹಾಗೆಯೇ ಇಯರ್ಬಡ್ಸ್ಗಳನ್ನು ಇಲ್ಲಿ ಇಟ್ಟಿದ್ದೀನಿ. ನಿಮಗೆ ಯಾವುದು ಬೇಕೋ ಆ ಥರ ನೀವು ಇಟ್ಕೊಂಡು ಈ ರೀತಿ ಯೂಸ್ ಮಾಡ್ಕೋಬಹುದು. ಈಸಿಯಾಗಿ ನಿಮಗೆ ಸಿಕ್ಕಿಬಿಡುತ್ತೆ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ಇದ್ರ ಜೊತೆಗೆ ನಾನು ಇನ್ನೂ ಎರಡು ಯೂಸ್ಫುಲ್ ಟಿಪ್ಸ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾವೆಲ್ಲ ಈ ಟ್ಯಾಬ್ಲೆಟ್ಗಳು ಖಾಲಿ ಆದ ತಕ್ಷಣ ಅದರ ರ್ಯಾಪರ್ನ ಬಿಸಾಕ್ಬಿಡ್ತೀವಿ ಅಲ್ವಾ, ಅದನ್ನು ಬಿಸಾಕುವ ಬದಲು ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಹೇಗೆ ಅಂದರೆ, ಈ ರ್ಯಾಪರ್ಗಳನ್ನು ನಾವು ಬಿಸಾಕೋದು ಬೇಡ, ಇದನ್ನು ನಾವು ಕತ್ತರಿ ಹಾಗೆಯೇ ಚಾಕುನ ಶಾರ್ಪ್ ಮಾಡಲಿಕ್ಕೆ ನಾವು ಬಳಸಬಹುದು. ನಾವು ಈಗ ಶಾರ್ಪ್ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಹುಡುಕೊಂಡು ಮಾರ್ಕೆಟಿಗೆ ಹೋಗಿ ಶಾರ್ಪ್ ಮಾಡಿಸ್ಕೊಂಡು ಬರೋದೆಲ್ಲ ತುಂಬ ಟೈಮ್ ಆಗುತ್ತೆ. ಕೆಲವೊಂದು ಸರಿ ಅವು ನೆನಪು ಕೂಡ ಆಗೋದಿಲ್ಲ. ಸಣ್ಣ ಪುಟ್ಟ ಕೆಲಸಗಳು, ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ನಾನು ಈಗ ರ್ಯಾಪರ್ನ, ಈ ಟ್ಯಾಬ್ಲೆಟ್ ರ್ಯಾಪರ್ ಇರುತ್ತಲ್ವಾ, ಅದನ್ನು ನಾನು ನೋಡಿ ಈ ಥರ ಮಾಡ್ತಾ ಇದ್ದೀನಿ. ಈ ಥರ ನೀವು ಹೀಗೆ ಮಾಡಿಕೊಂಡ್ರೆ ಚಾಕು ಬೇಗನೆ ಶಾರ್ಪ್ ಆಗುತ್ತೆ. ನಾನಂತೂ ಮನೆಯಲ್ಲಿ ಈ ರೀತಿಯೇ ಮಾಡೋದು, ತುಂಬಾ ಶಾರ್ಪಾಗಿ ಇರುತ್ತೆ. ನೋಡಿ, ಈ ರೀತಿ ನೀವು ಒಂದು 15-20 ಸರಿ ಈ ರೀತಿ ಮಾಡಿಕೊಂಡ್ರೆ ಸಾಕು, ಸಖತ್ ಶಾರ್ಪಾಗಿ ನಿಮ್ಮ ಚಾಕು ಆಗುತ್ತೆ. ಇದೇ ರೀತಿ ನೀವು ಚಾಕು ಅಷ್ಟೇ ಅಲ್ಲ, ಕತ್ರಿನೂ ಕೂಡ ನೀವು ಶಾರ್ಪ್ ಮಾಡಬಹುದು. ನೋಡಿ, ಈ ರೀತಿ ಇದನ್ನು ಕಟ್ ಮಾಡೋ ಥರ ಇದನ್ನು ಈ ಥರ ಹೀಗೆ ಮಾಡಬೇಕು. ನೋಡಿ, ಈ ರೀತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಂತರ ಈ ಕತ್ರಿನ ನಾವು ಶಾರ್ಪ್ ಮಾಡ್ಕೊಳ್ಳೋಣ. ಈ ಕತ್ರಿನ ನಾವು ಹೀಗೆ ಕಟ್ ಮಾಡಬೇಕು. ನೋಡಿ, ಈ ರೀತಿ ನಾವು ಟ್ಯಾಬ್ಲೆಟ್ ಕವರ್ನ ನಾವು ಕಟ್ ಮಾಡಬೇಕು. ಇಲ್ಲಿ ಶಾರ್ಪ್ ಆಗುತ್ತೆ ಅವಾಗ. ನೋಡಿ, ಈ ರೀತಿ ಹೀಗೆ ಕಟ್ ಮಾಡೋ ರೀತಿ ನೀವು ಮಾಡಿದರೆ ಸಖತ್ ಈಸಿಯಾಗಿ ನೀವು ಇವುಗಳನ್ನು ಮನೆಯಲ್ಲೇ ಶಾರ್ಪ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಹೀಗೆ ಕಟ್ ಮಾಡಬೇಕು, ಅವಾಗ ನಿಮ್ಮ ಕತ್ರಿಗಳು ಶಾರ್ಪ್ ಆಗುತ್ತೆ. ಹೇಗಿದ್ದರೂ ಬಿಸಾಕುವ ವಸ್ತು, ಈ ರೀತಿ ಕಟ್ ಮಾಡಿಬಿಟ್ಟು ನಮ್ಮ ಕತ್ರಿ ಚಾಕುಗಳನ್ನು ಶಾರ್ಪ್ ಮಾಡಿ ಆಮೇಲೆ ಬಿಸಾಕಿದ್ರಾಯ್ತು ಅಲ್ವಾ, ಏನಂತೀರಾ? ಓಕೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.